ಓಂ ಶ್ರೀ ಮುಕ್ತಿನಾಗಾಯ ನಮಃ. ಸೌಂದರ್ಯದ ವಿಚಾರಕ್ಕೆ ಬಂದಾಗ ಹೊಸ 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 ಸಮಸ್ಯೆಗಳು ಕಾಣಿಸ್ತಾನೇ ಇರುತ್ತವೆ. ಮತ್ತೊಂದು ಸಮಸ್ಯೆ ಎಂದರೆ ಕೂದಲು ಬೆಳ್ಳಗಾಗೋದು. ಈ ಕೂದಲು ಬೆಳ್ಳಗಾಗೋದು, ಒಂದು ಕೂದಲೇನಾದ್ರು ಬೆಳ್ಳಗಾಯಿತು ಅಂದರೆ ಆದ ಹೊಸತರಲ್ಲಿ ಆಗುವ ಟೆನ್ಷನ್ನೇ ಬೇರೆ. ಎಲ್ಲರಿಗೂ ಕೂಡ ಆಕಾಶ ತಲೆ ಮೇಲೆ ಬಿದ್ದ ಹಾಗೆ ಒದ್ದಾಡಿ ಹೋಗ್ತಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿಗೆ ಕೂದಲು ಬೆಳ್ಳಗಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಚಿಕ್ಕ ವಯಸ್ಸಿಗೆ ಅಂದರೆ ಏನು, ಏನೋ ಒಂದು 25-30 ವಯಸ್ಸು ಅಲ್ಲ, 15-20 ವರ್ಷದೊಳಗೆ ಕೂದಲು ಬೆಳ್ಳಗಾಗೋದಕ್ಕೆ ಶುರುವಾಗಿದೆ. ಹಾಗಾಗಿ ಈ ಕೂದಲನ್ನು ಬೆಳ್ಳಗಾಗಿರೋದನ್ನು ಕಪ್ಪಾಗಿ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ರೀತಿಯ ಒಂದು ಪ್ರಯೋಗಗಳನ್ನು ಮಾಡ್ತಾನೆ ಇರ್ತಾರೆ ನೋಡಿ. ಆದರೆ ಒಂದು ಮಾತ್ರ ಕಿವಿ ಮಾತು, ಈ ಚಿಕ್ಕ ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗ್ತಾ ಇದೆ ಅಂತಂದಾಗ ಯಾವುದೇ ರೀತಿಯ ಹೇರ್ ಡೈಗಳನ್ನು ಬಳಕೆ ಮಾಡಬೇಡಿ. ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೇರೆ ಕೂದಲೆಲ್ಲವೂ ಕೂಡ ಬೇಗ ಬೆಳ್ಳಗಾಗ್ಬಿಡುತ್ತೆ. ಅದರಿಂದ ನಿಮ್ಮ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಿಂತ ನೀವಾಗೆ ಜಾಸ್ತಿ ಮಾಡ್ಕೊಳ್ಳುವ ಸಂಭವವೇ ಜಾಸ್ತಿ. ಹಾಗಾಗಿ ಆ ತರಹ ಇದ್ದಾಗ ಅದಕ್ಕೆ ಈ ಬಾಲನೆರೆ ಅಂತ ಹೇಳ್ತೀವಿ. ಚಿಕ್ಕ ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗೋದನ್ನು ತಪ್ಪಿಸೋದಕ್ಕೆ ಬೇರೆ ಬೇರೆ ಚಿಕಿತ್ಸೆಗಳಿದೆ, ಔಷಧಿಗಳಿದೆ. ಅದನ್ನು ಮಾಡಿಕೊಳ್ಳಿ ಹೊರತಾಗಿ ಈ ಹೇರ್ ಡೈಗಳನ್ನು ಬಳಕೆ ಮಾಡಬೇಡಿ. ಯಾರು 40 ವಯಸ್ಸಿನ ನಂತರದಲ್ಲಿ ಕೂದಲು ಬೆಳ್ಳಗಾಗತ್ತೆ ಅಂಥವ್ರು ಮಾತ್ರ ಹೇರ್ ಡೈ ಮುಖಾಂತರ ನೀವು ಕೂದಲನ್ನು ಬೆಳ್ಳಗಾಗಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬಹುದು. ಆದರೆ ಇವತ್ತು ನಾವು ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು ಪ್ರಾಕೃತಿಕವಾಗಿರ್ತಕ್ಕಂತಹ ಪದಾರ್ಥಗಳಿಂದ ಕೂದಲನ್ನು ಕಪ್ಪಾಗಿ ಹೇಗೆ ಮಾಡಿಕೊಳ್ಳೋದು ಅನ್ನುವಂಥದ್ದು. ಇದಕ್ಕೆ ನಮಗೆ ಬೇಕಾಗುವಂತಹ ಪದಾರ್ಥಗಳು ಎರಡು. ಒಂದು ಗೋರಂಟಿ ಎಲೆ ಅಥವಾ ಗೋರಂಟಿ ಪುಡಿ, ಮತ್ತೊಂದು ಇಂಡಿಗೋ ಪೌಡರು. ಇಂಡಿಗೋ ಅಂತಕ್ಕಂಥದ್ದು ಕೂಡ ಒಂದು ಸಸ್ಯದ ಎಲೆನೇನೆ. ಈ ಗೋರಂಟಿ ಇದು ಕೂಡ ಹೆನ್ನ ಅಂತ ಹೇಳ್ತೀರಿ, ಗೋರಂಟಿ ಇದು ಎಲೆಯೂ ಸಿಗತ್ತೆ ಅಥವಾ ಅದರದ್ದೇ ಎಲೆ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಸಿಕ್ಕಲಿಲ್ಲ ಅಂತ ಪಕ್ಷದಲ್ಲಿ ನೀವು ಇದರ ಪುಡಿ, ಎಲ್ಲಿ ಶುದ್ಧತೆ ಇರುತ್ತೆ ಅಂದರೆ ನಿಮಗೆ ಗ್ಯಾರಂಟಿ ಇರುತ್ತೆ ಅಂತಹ ಕಡೆ ತೆಗೆದುಕೊಳ್ಳಿ. ಎಲ್ಲ ಗೋರಂಟಿ ಪುಡಿ ಅಂತಿರೋ ಹೆನ್ನ ಪೌಡರ್ ಅಂತಿರೋದು ಕೂಡ ಸಂಪೂರ್ಣವಾಗಿ ಶುದ್ಧವಾಗಿರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗಿದ್ದಾಗ ಕೂದಲು ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಶುದ್ಧತೆಯ ಕಡೆ ಸ್ವಲ್ಪ ಹೆಚ್ಚಿನ ನೀವು ಒತ್ತು ಕೊಡಬೇಕಾಗತ್ತೆ. ಈ ಎರಡು ಪುಡಿಯನ್ನು ತರಬೇಕು. ತುಂಬ ಜನ ಇದನ್ನು, ನಾನು ಮೊದಲೊಮ್ಮೆ ಎಲ್ಲೋ ಹೇಳಿದ್ದಾಗ ಅದನ್ನು ಬಳಕೆ ಮಾಡಿ ಸರಿಯಾಗಿ ನಮಗೆ ಬಣ್ಣ ಬರಲಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ. ಹಾಗಾಗಿ ಮತ್ತೊಂದು ಬಾರಿ ನಾನು ನಿಮಗೆ ವಿವರವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಇದನ್ನು ಬಳಸೋದಕ್ಕೆ ನಾವು ಯಾವುದೋ ಒಂದು ರೀತಿಯಲ್ಲಿ ನಾವು ಒಂದು ಮೆಥಡನ್ನು ಹೇಳಿರ್ತೀವಲ್ವಾ, ನೀವು ಹಾಗೇನೆ ಅನುಸರಿಸ್ಬೇಕು. ಅದರಲ್ಲಿ ನಿಮ್ಮದೇ ಆದ ಬದಲಾವಣೆಗಳನ್ನು ಏನನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಇವತ್ತು ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಮಾಡ್ಕೊಳ್ಳಿ. ನೀವು ಹೆನ್ನ ಪೌಡರು ಇಂಡಿಗೋ ಪೌಡರು ಎರಡೂ ಇಟ್ಕೊಂಡಿದ್ದೀರ. ಮೊದಲು ಏನು ಮಾಡಬೇಕು ಅಂದರೆ ಹೆನ್ನ ಪೌಡರ್ನ ಒಂದು ಚಮಚದಷ್ಟು ತೆಗೆದು ಒಂದು ಸಣ್ಣ ಬಟ್ಟಲಿಗೆ ಹಾಕಿ ನೀರು ಹಾಕಿ ಕಲಸ್ಕೊಳ್ಳಿ. ನಾಳೆ ದಿವಸ ನೀವು ತಲೆಗೆ ಹೇರ್ ಪ್ಯಾಕ್ ಹಾಕೋತೀನಿ ಅಂದರೆ ಇವತ್ತಿನ ದಿವಸ ರಾತ್ರಿ ಒಂದು ಬಟ್ಟಲಿಗೆ ಹಾಕಿ ಕಲಸಿ ಸಿದ್ಧ ಮಾಡಿ ಇಟ್ಬಿಡಿ, ಮುಚ್ಚಿಟ್ಬಿಡಿ. ಮಾರನೇ ದಿವಸ ಬೆಳಿಗ್ಗೆ ನೀವು ಯಾವಾಗ ಹಾಕ್ಕೋಬೇಕು ಅಂತಿದ್ದೀರೋ ಆ ಕ್ಷಣದಲ್ಲಿಯೇ 1:4 1:4 ಒಂದು ಭಾಗ ಹೆನ್ನ ಹಾಕ್ಕೊಂಡ್ರೆ 4 ಭಾಗ ಇಂಡಿಗೋ ಹಾಕ್ಕೋಬೇಕು. ಈ 4 ಭಾಗದಷ್ಟು ಅಂದರೆ ಒಂದು ಚಮಚ ಹಿಂದಿನ ದಿವಸ ಹೆನ್ನ ಕಲಸಿಟ್ಟಿದ್ದೀವಿ, ಇವತ್ತು ಬೆಳಿಗ್ಗೆ 4 ಚಮಚದಷ್ಟು ಇಂಡಿಗೋ ಪುಡಿಯನ್ನು ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳಿ. ಕಲಸಿದ ನಂತರ ಎರಡನ್ನೂ ಕೂಡ ಮಿಶ್ರಣ ಮಾಡಿ, ಹೆನ್ನ ಪೇಸ್ಟು ಇಂಡಿಗೋ ಪೇಸ್ಟು ಎರಡನ್ನು ಕೂಡ ಚೆನ್ನಾಗಿ ಮಿಶ್ರಣವನ್ನು ಮಾಡಿಕೊಳ್ಳಿ. ಈ ಮಿಶ್ರಣವನ್ನು ಆ ತಕ್ಷಣದಲ್ಲಿಯೇ ಹಚ್ಕೊಳ್ಬೇಕು ತಲೆಗೆ. ಈಗ ಹಚ್ಚಿಟ್ಬಿಟ್ಟು ಇನ್ನೊಂದು ಗಂಟೆ ಬಿಟ್ಟು ನೀವು ಹಚ್ಕೊಂಡ್ರೆ ತಲೆಯ ಕೂದಲು ಕಪ್ಪಾಗೋದಿಲ್ಲ. ಯಾಕೆ ಅಂದರೆ ಇಂಡಿಗೋದ ಒಂದು ಕ್ಯಾರೆಕ್ಟರ್ ಏನಂದರೆ ಅದು ನೀವು ಕಲಸಿದ ತಕ್ಷಣದಿಂದ ಪ್ರೋಸೆಸ್ ಆಗೋದಕ್ಕೆ ಶುರುವಾಗುತ್ತೆ. ಅದು ಒಂದು 1/2 ಗಂಟೆಯ ಅಥವಾ 1 ಗಂಟೆಯ ಒಳಗಾಗಿ ಅದರ ಕೆಲಸವನ್ನು ಮುಗಿಸ್ಬಿಡುತ್ತೆ. ನೀವು 1 ಗಂಟೆ ಬಿಟ್ಟು ಹಚ್ಚಿದ್ದೇ ಆದರೆ ಅದು ನಿಮ್ಮ ಕೂದಲ ಬಣ್ಣ ಬದಲಾಗೋದೇ ಇಲ್ಲ. ಆ ತಕ್ಷಣವೇ ಕಲಸಿ ಹಚ್ಕೋಬೇಕು. ಹಚ್ಚಿಕೊಂಡು 1 ಗಂಟೆ 1.5 ಗಂಟೆ ಬಿಡಿ, ಬಿಟ್ಟು ಸ್ವಚ್ಛ ಮಾಡ್ಕೊಳ್ಳಿ. ಸ್ವಚ್ಛ ಮಾಡ್ಕೊಂಡ ತಕ್ಷಣ ತುಂಬ ಸ್ಟ್ರಾಂಗ್ ಆಗಿರೋ ಶಾಂಪು ಹಾಕಿ ತಲೆ ತೊಳೆದ್ಬಿಡ್ಬೇಡಿ. ಆ ದಿವಸ ಬರೀ ನೀರು ಹಾಕಿ ತೊಳ್ಕೊಳ್ಳಿ.
ಮತ್ತೆ ಮಾರನೇ ದಿವಸ ಬೇಕಾದ್ರೆ ಶಾಂಪು ಹಾಕಿ ತಲೆಯನ್ನು ಶುದ್ಧ ಮಾಡ್ಕೊಳ್ಳಿ. ಈ ರೀತಿ ಮೊದಲ ಬಾರಿಗೆ ಮಾಡಿದಾಗ ಒಂದು ವಾರ ಬಿಟ್ಟು ಮತ್ತೊಮ್ಮೆ ಮಾಡಿ, ಆ ರೀತಿ ಒಂದು ಎರಡು ಬಾರಿ ಮೇಲೆ ಮೇಲೆ ಮಾಡ್ಕೊಳ್ಳಿ. ಆಮೇಲೆ ನೀವು ತಿಂಗಳಿಗೊಮ್ಮೆ ಮಾಡಿದ್ರೂ ಸಾಕು, ನಿಮ್ಮ ಕೂದಲು ಇನ್ನೊಂದು ತಿಂಗಳವರೆಗೆ, ಕೆಲವೊಮ್ಮೆ ಎರಡು ತಿಂಗಳವರೆಗೆ ಕೂದಲು ಕಪ್ಪಾಗಿಯೇ ಇರುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ, ಹೆನ್ನ ಪೌಡರ್ ಇರ್ಬೋದು ಅಥವಾ ಇಂಡಿಗೋ ಪೌಡರ್ ಇರ್ಬೋದು, ಎರಡು ಕೂಡ ಕೂದಲನ್ನು ಬೆಳವಣಿಗೆಗೂ ಕೂಡ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಇದು ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲ, ಕೂದಲು ಉದುರತ್ತೆ ಅನ್ನೋ ಭಯ ಇಲ್ಲ. ಮತ್ತೆ ಒಂದು ಕೂದಲು ಬೆಳ್ಳಿಗಿರೋದ್ರೂ ಪಕ್ಕಪಕ್ಕ ಬೇರೆ ಬೇಗ 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 ಬೆಳ್ಳಗಾಗ್ಬಿಡುತ್ತೆ ಅನ್ನೋ ಭಯನೂ ಇಲ್ಲ. ಹಾಗಾಗಿ ಧೈರ್ಯವಾಗಿ ಹಚ್ಕೊಳ್ಬಹುದಾಗಿದೆ. ಈ ಒಂದು ಪ್ರಯತ್ನವನ್ನು ಮಾಡಿ. ಮತ್ತೆ ಇದರಲ್ಲಿ ಯಾವುದೇ ರಾಸಾಯನಿಕ ಮಿಶ್ರಣ ಇಲ್ಲದೆ ಇರೋದ್ರಿಂದ ತಲೆಯಲ್ಲಿ ಕೆಲವರಿಗೆ ಏನಾಗುತ್ತೆ ಅಂದರೆ, ಈ ಹೇರ್ ಡೈಗಳನ್ನು ಬಳಕೆ ಮಾಡಿ ಚರ್ಮದ ಬಣ್ಣ ಎಲ್ಲ ಬದಲಾಗೋದಕ್ಕೆ ಶುರುವಾಗುತ್ತೆ. ಆ ರೀತಿಯ ಯಾವುದೇ ರೀತಿ ಭಯವೂ ಇರೋದಿಲ್ಲ, ಧೈರ್ಯವಾಗಿ ಬಳಕೆ ಮಾಡಬಹುದು. ಎರಡೂ ಕೂಡ ಗಿಡದಲ್ಲಿ ಬಿಡ್ತಕ್ಕಂತಹ ಸೊಪ್ಪಿನಿಂದ, ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿಟ್ಟಿರ್ತಕ್ಕಂಥ ಪುಡಿ, ಅದರಿಂದ ಯಾರು ಬೇಕಾದರೂ ಬಳಕೆ ಮಾಡಬಹುದು. ಆದರೂ ಕೂಡ ಚಿಕ್ಕ ವಯಸ್ಸಿನವರು ಮಾತ್ರ ಯಾವುದೇ ಕಾರಣಕ್ಕೂ ಈ ಡೈ ರೀತಿಯ ಅಂದರೆ ಬಣ್ಣ ಬದಲಾಯಿಸುವಂತಹ ಪದಾರ್ಥಗಳನ್ನು ಬಳಕೆ ಮಾಡೋದು ಬೇಡ. ಅದಕ್ಕೆ ಬೇರೆ ಚಿಕಿತ್ಸೆ ಇದೆ. ಅದನ್ನು ಮಾಡ್ಕೊಳ್ಳೋದ್ರಿಂದ ಬೆಳ್ಳಗಾಗಿರುವ ಕೂದಲು ಕೂಡ ಚಿಕ್ಕ ವಯಸ್ಸಿನಲ್ಲೇ ಆದರೆ ಪುನಃ ಕಪ್ಪಾಗೋದಕ್ಕೆ ಸಾಧ್ಯ ಇದೆ. ಇದನ್ನು ನಾನು ಹೇಳ್ತಾ ಇರೋದು ಕೇವಲ 40 ವರ್ಷದ ನಂತರದಲ್ಲಿ ಇರ್ತಕ್ಕಂತಹ ವಯಸ್ಕರಿಗೆ ಕೂದಲು ಬೆಳ್ಳಗಾಗಿರೋದಕ್ಕೆ ಕಪ್ಪು ಬಣ್ಣವಾಗಿ ಮಾರ್ಪಡಿಸ್ಕೊಳ್ಳೋದಕ್ಕೆ ಮಾತ್ರ ಈ ಸಲಹೆ. ಗೊತ್ತಾಯ್ತಲ್ವಾ? ಮಾಡ್ಕೊಳ್ಳಿ, ಪ್ರಯತ್ನ ಮಾಡಿ. ಮತ್ತೆ ಯಾಕೆ ತಡ? ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಬಹುದು. ಮತ್ತೆ ನಾವು ನಮ್ಮನ್ನು ಭೇಟಿ ಮಾಡಬೇಕು ಅಂದರೆ ಮುಕ್ತಿನಾಗ ಕ್ಷೇತ್ರದಲ್ಲಿ ಸಿಗ್ತೀನಿ, ಬೆಂಗಳೂರಿನಲ್ಲಿ. ಕೆಳಗಡೆ ಬರ್ತಾ ಇರ್ತಕ್ಕಂತಹ ನಂಬರನ್ನು ನೀವು ನೋಟ್ ಮಾಡ್ಕೊಳ್ಳಿ, ಅವರಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಬನ್ನಿ, ಭೇಟಿ ಮಾಡಿ. ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದಾಗ ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.